ಈಗಾಗಲೇ ಚುನಾವಣಾ ಪ್ರಚಾರ ಆರಂಭಿಸಿರುವಂತಹ ಸೀಕಲ್ ರಾಮಚಂದ್ರಗೌಡರು ದಾರಿ ಮಧ್ಯದಲ್ಲಿ ಕ್ಷೇತ್ರದ ಜನತೆಯನ್ನ ಮಾತನಾಡಿಸುವಂತಹ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಸಿಗುವಂತಹ ವೀರಪುರದ ಗಣೇಶನ ದೇವಸ್ಥಾನದಲ್ಲಿ ಈಗಾಗಲೇ ಪೂಜೆಯನ್ನ ಸಲ್ಲಿಸಿದ್ದಾರೆ ಅಲ್ಲಿ ನೆರೆದಿರುವಂತಹ ಬೆಂಬಲಿಗರು ಜೊತೆಗೆ ಜನಸಾಮಾನ್ಯರನ್ನ ಮಾತನಾಡಿಸೋಣ ಏನು ಹೇಳ್ತಾರೆ ಅವರ ಪರವಾದಂತಹ ಯಾವ ರೀತಿಯ ವಾತಾವರಣಗಳಿದೆ ಯಾವ ರೀತಿಯ ಅಭಿಪ್ರಾಯಗಳನ್ನ ರಾಮಚಂದ್ರಗೌಡರ ಪರವಾಗಿ ಇಟ್ಕೊಂಡಿದ್ದಾರೆ ಏನಂತಾರೆ ಸರ್ ನಮಸ್ಕಾರ ತಮ್ಮ ಹೆಸರೇನು ಸುಬ್ರಹ್ಮಣ್ಯ ಸರ್ ಸುಬ್ರಹ್ಮಣ್ಯ ಅವರೇ ಈ ಬಾರಿಯ ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರ ಅವರು ಯಾವ ರೀತಿಯಾದಂತ ಒಂದು ಬೆಂಬಲವನ್ನ ತಾವು ಕೊಡ್ತೀರಿ ಜೊತೆಗೆ ಯಾಕೆ ಬೆಂಬಲವನ್ನ ಕೊಡಬೇಕು ಅನ್ನುವಂತದ್ದು ನಿಮ್ಮ ನಿರ್ಧಾರಗಳು ಸರ್ ನಾವು 30 ವರ್ಷದಿಂದ ಜೆಡಿಎಸ್ ಇದರ ವೋಟ್ ಮಾಡ್ಕೊಂಡು ಬಂದಿರೋದು ಇಮ್ಮುನಾಪನ ಒಂದು ಆಪೋಸಿಟ್ ಆಗಿ ಮಾಡ್ಕೊಂಡು ಬಂದಿರೋ ವ್ಯಕ್ತಿಗಳು ನಾವು ಏನು ಅಭಿವೃದ್ಧಿ ಕಾಣ್ತಿಲ್ಲ ಇಮ್ಮುನಾಪ 6 ಸಾರಿ 7 ಸಾರಿ ಗೆದ್ದ ಅವರು ಏನು ಮಾಡಿಲ್ಲ ಅದರಿಂದ ಒಳ್ಳೆ ವ್ಯಕ್ತಿ ಇವರು ಬಿಜೆಪಿ ಅಲ್ಲಿ ಬಂದಿದ್ದಾರೆ ಗುರುಸ್ಕೊಂಡು ಆ ಒಳ್ಳೆ ವ್ಯಕ್ತಿ ಒಂದು ನಮ್ಮ ಶಿಡ್ಲಘಟ್ಟನ ಇನ್ನು ಮುಂದೆ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಒಂದಿದು ಮೋದಿ ಒಂದು ಒಳ್ಳೆ ಇದರಿಂದ ನಾವು ಬಿಜೆಪಿ ಸಿಕಲ್ ರಾಮಚಂದ್ರಗೌಡ ಕೋಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಿ ನಮ್ಮ ಊರಿನ ಬೆಂಬಲ ಎಲ್ಲಾನು ಅವರಿಗೆ ಕೊಡ್ತಾ ಇದ್ದೀರಿ ಸರ್ ಈ ಬಾರಿ ನೀವು ಪಕ್ಷವನ್ನ ನೋಡಿ ಮತ ಹಾಕ್ತಿರೋ ಅಭ್ಯರ್ಥಿಯನ್ನ ನೋಡಿ ಮತ ಹಾಕಬೇಕು ಅಂತ ನಿರ್ಧಾರನ ನಾವು ಪಕ್ಷ ಪ್ಲಸ್ ಅಭ್ಯರ್ಥಿ ಇಬ್ಬರನ್ನು ನೋಡಿ ಮತ ಹಾಕಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ದೀವಿ ಸರ್ ಓಕೆ ಸಿಕಲ್ ರಾಮಚಂದ್ರ ಅವರಿಗೆ ಯಾಕೆ ಆಯ್ಕೆ ಮಾಡಬೇಕು ಅನ್ನೋದು ಅನ್ನುವಂತದ್ದು ಸರ್ ಅವರು ಬಹಳ ಸೌಮ್ಯ ಸ್ವಭಾವದವರು ಉತ್ತಮವಾಗಿ ಸುಧಾಕರ ರೀತಿಯಲ್ಲಿ ಅವರು ನಮ್ಮ ತಾಲೂಕನ್ನು ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ನಮ್ಮ ಮನಸಲ್ಲಿ ಅನಿಸ್ತಾ ಇದೆ ಅದರಿಂದ ಅವರು ಡೆವಲಪ್ಮೆಂಟ್ ಅವರಿಗೆ ವೋಟ್ ಹಾಕಬೇಕು ಅಂತ ಹೇಳಿ ನಮಗೆ ಅನಿಸ್ತಾ ಇದೆ ಸರ್ ಸರ್ ಇನ್ನೊಂದು ತಾವು ಯುವಕರಿದ್ದೀರಿ ಅತಿ ಹೆಚ್ಚು ಯುವಕರನ್ನ ಸೆಳೆಯುವಂತಹ ಪಕ್ಷ ಇತ್ತೀಚೆಗೆ ಬಿಜೆಪಿ ಅನ್ನುವಂಥದ್ದು ಮನೆ ಮಾತಾಗ್ತಾ ಇದೆ ಸೊ ಸೀಕಲ್ ರಾಮಚಂದ್ರಗೌಡರು ಹೊರಗಿನಿಂದ ಬಂದಿದ್ದಾರೆ ಈಗಾಗಲೇ ಈ ರೀತಿಯಾದಂಥ ಚರ್ಚೆಗಳಿದೆ ತಾವು ಯುವಕರಾಗಿ ಯಾವ ರೀತಿಯಾದಂಥ ಒಂದು ನಿರ್ಧಾರಗಳನ್ನು ಮಾಡಿದ್ದೀರಿ ಸೀಕಲ್ ರಾಮಚಂದ್ರ ಮೊದಲು ಹೇಳಬೇಕಂದ್ರೆ ಸೀಕಲ್ ರಾಮಚಂದ್ರಗೌಡರು ಹೊರಗಿನಿಂದ ಬಂದಿರೋರಲ್ಲ ಅವಿಭಾಜ್ಯ ತಾಲೂಕು ಚಿಂತಾಮಣಿ ತಾಲೂಕಿನವರು ಒಂದು ಹೋಬಳಿ 6 ಪಂಚಾಯಿತಿ ಮತದಾನ ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ಮಾಡ್ತಾರೆ ಅವರು ಹಾಗಾದಾಗ ಅವರು ಹೊರಗಿನವರು ಅಂತ ಆಗಲ್ಲ ಅದೇ ತರ ಇವತ್ತಿನ ದಿವಸ ಮೋದಿಯವರ ಆಡಳಿತನ ಮೆಚ್ಚಿ ಅವರ ಕಾರ್ಯವೈಖರಿಗಳನ್ನು ಮೆಚ್ಚಿ ಯುವಕರು ಏನು ಸ್ಫೂರ್ತಿ ಹೊಂದಿದಾರೋ ಅದೇ ರೀತಿ ಸೀಕಲ್ ರಾಮಚಂದ್ರಗೌಡರ ವ್ಯಕ್ತಿತ್ವನ ಅವರ ದೂರದೃಷ್ಟಿನ ಮೆಚ್ಚಿ ಇವತ್ತಿನ ದಿವಸ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಬಹುತೇಕ ಯುವಕರು ಬಿಜೆಪಿಗೆ ಮತ ನೀಡಲು ಸಿದ್ಧರಿದ್ದಾರೆ ಬಿಜೆಪಿ ಶಿಡ್ಲಘಟ್ಟದಲ್ಲಿ ನೆಲೆಯೇ ಇಲ್ಲದಂತಹ ಒಂದು ಕ್ಷೇತ್ರವಾಗಿದೆ ಬಿಜೆಪಿಗೆ ಯಾವುದೇ ರೀತಿಯಾದಂಥ ನೆಲೆ ಇಲ್ಲ ಅಂತಹ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯ ಒಂದು ಬಾವುಟವನ್ನು ಆರಿಸೋದಕ್ಕೆ ಸೀಕಲ್ ರಾಮಚಂದ್ರಗೌಡರು ಮುಂದಾಗಿದ್ದಾರೆ 100% ನೆಲೆ ಇಲ್ಲ ಅಂದರೆ ಸೂಕ್ತವಾದ ಅಭ್ಯರ್ಥಿಗಳು ಇರ್ತಾರಲ್ಲ ಅಭ್ಯರ್ಥಿ ಕೊಡ್ತಾ ಇರ್ತಾಯಿತ್ತು ಬರ್ತಾಯಿದ್ರು ಏನೋ ಅವರು ರಾಜಕೀಯ ಮಾಡ್ಕೊಂಡು ಓಡ್ತಾಯಿದ್ರು ಆದರೆ ಈಗ ಹೇಳ್ತಾರೆ ಒಂದು ಹೆಣ್ಣನ್ನ ಯೋಗ್ಯತೆ ಇರೋರು ಕೊಡಬೇಕಂತೆ ಹಾಗೆ ಒಬ್ಬ ಮತನ ಒಬ್ಬ ನಾಯಕರಿಗೆ ಯೋಗ್ಯತೆ ಇರೋರು ಕೊಡಬೇಕಂದ್ರೆ ಅದು ನಮ್ಮ ಸೀಕಲ್ ರಾಮಚಂದ್ರಗೌಡರಿಗೆ ಕೊಡಬೇಕು ಕಾರಣ ಅಂದರೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಯುವಕರು ಬರ್ತಾಯಿದ್ದಾರೆ ಮುಂದೆ 35-40 ವರ್ಷದಿಂದ ಆಗದಿರೋ ಕೆಲಸಗಳು 100% ಆಗುತ್ತೆ ಸೀಕಲ್ ರಾಮಚಂದ್ರಗೌಡರು ವಿನ್ ಆಗ್ತಾರೆ ಸೊ ಯುವಕರು ದಂಡೋಪದಂಡವಾಗಿ ಸ್ವಯಂ ಪ್ರೇರಿತವಾಗಿ ಬರ್ತಾಯಿದ್ದಾರೆ ಈಗ ಬಿಜೆಪಿಗೆ ಸೀಕಲ್ ರಾಮಚಂದ್ರಗೌಡರ ಆ ಒಂದು ಪಾಸಿಟಿವ್ ಆದಂಥ ವೈಬ್ಸ್ ಏನು ತಾವು ನೋಡಿದಿರಿ ಯುವಕರಾಗಿ ಅಂತ ಅವರು ಕೆಲವರು ಒಬ್ಬ ಕೌನ್ಸಿಲರ್ ಆದರೆ ಅನ್ನೋನ್ ನಂಬರ್ ಎತ್ತಲ್ಲ ಆದರೆ ಅವರು ಪ್ರತಿಯೊಬ್ಬ ಕಾರ್ಯಕರ್ತರು ಮಾಡಿದ್ರೂ ಒತ್ತಾರೆ ಅವರು ಕಷ್ಟ ಸುಖಕ್ಕೂ ಸ್ಪಂದಿಸ್ತಾರೆ ಆದರೆ ಯಾವುದೇ ಆಮಿಷಗಳು ಓಡಲ್ಲ ಅವರು ಯಾವುದೇ ಕಡು ಬಡವರನ್ನ ನೋಡಿದ್ರು ಅವ್ರ ಮನೆಯಲ್ಲಿ ಊಟ ಮಾಡ್ತಾರೆ ಎಲ್ಲ ಕಡೆಯೂ ಬೆರೀತಾರೆ ಅವರು ಅಂಥ ಜನನಾಯಕ ಸಿಗೋದು ಅಪರೂಪದಲ್ಲಿ ಇವರೊಬ್ಬರೇ ನಮಗೆ